ತಮಗೆ ಚೆನ್ನಮ್ಮವ್ರ ಕುಟುಂಬಕ್ಕೆ ನೀವ್ ಹೇಗ್ ಸಂಬಂಧ? ನಾವ ನಮಗ ನಮ್ಮ ಅವ್ವಾಗ ಆಗಿಗಳಾಗ್ಬೇಕು ಚೆನ್ನಮ್ಮ ಅಂದ್ರೆ ನಮ್ ಮಮ್ಮಿಗೆ ನಮ್ ಮಮ್ಮಿ ತವರ ಮನಿ ಅದ ಅವ್ರಿಗೆ ಆಯಿ ಆಗ್ಬೇಕು. ಅಣ್ಣ ತಮ್ಮಂದಿರೆ ನೆಂಟರೆ ಇಷ್ಟರೆ ದಾರ ಆದ್ರೆ ನಿಮಗೆ ಯಾಕೆ ಕೊಡಬೇಕು ಕಪ್ಪ? ಇಲ್ಲೇ ಒಳಗೆ ರಾಣಿ ಚೆನ್ನಮ್ಮಾಜಿ ಫೋಟೋ. ಸರ್ ಯಾರು ಮನೆ ಸರ್? ಇದು ಅಕ್ಕು ತಾಯಿ ಅಂತ ಹೇಳಿ ಈ ಮನೆ ಅಣ್ಣ ತಮ್ಮರು ಹಿಂಗ ಸಮೀಪದ ಬಂಧುಗಳು ಆಗ್ಬೇಕು. ಅಮ್ಮ ಅವರು ಬಹಳ ವೃದ್ಧ ವಯೋ ವೃದ್ಧರು. ಇವ್ರು ನಿಮ್ ಸಂಬಂಧಿಕರು? ಇವ್ ಅಡೇದು ಮೊದ್ಲಿಂದ ದೂರದ ಸಂಬಂಧಿಕರು, ದೂರದ ಸಂಬಂಧಿಕರು ಅಣ್ಣ ತಮ್ಮರು ಅಂತೀವಲ್ಲ ಹಂಗ ಸಮೀಪದ ಅಲ್ಲ ಅಲ್ಲ. ಬರ್ರಿ ಅಕ್ಕು ಅಮ್ಮ ಬರ್ರಿ. ನಾನು ಹಾ ನೋಡ್ರಿ ನಮ್ಮ ತಾಯಿ ಅವ್ರನ್ನ ನೋಡಿದವ್ರು ಇವರು. ಅಯ್ಯೋ ಹೌದಾ? ಹಾ ಚಿಕ್ಕವರಿದ್ದಾಗ ನಮ್ಮ ತಾಯಿಯವರನ್ನ ನೋಡಿ ಮಾತಾಡಿಸಿದವರು ಇವರು ಆ ಸಮಯದಲ್ಲಿ. ಹಾ ಆರಾಮಿ ಇಲ್ಲ 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 ನೀವು ಸಾವಕಾಶ ಕುಂದ್ರೆ ನಿಮ್ ತೊಂದ್ರೆ ಕೊಟ್ಟೆ ನಾನು. ಸಾವಕಾಶ ಸಾವಕಾಶ ಅಮ್ಮ ಸಾವಕಾಶ. ಆಕಿಗೂ ಆರಾಮಿದ್ದಿಲ್ಲ. ಹೌದು ಒಂದ್ ನಮ್ ಸೊಸಿ ಬಂದಿದ್ಲು ಈಗ 2 ವರ್ಷದಿಂದ. ನಮ್ ಸೊಸಿ ಬಂದಿದ್ಲಲ್ಲ ಕರ್ಕೊಂಡ್ ಬಂದಿದ್ದೆ ಸೊಸಿಯನ್ನ ಕರ್ಕೊ ಅಲ್ಲಿ ಬಿದ್ದೇರಿ ಈಚೆಗೆ ಬರ್ರಿ ಇಲ್ಲಿ ಸರಿ ರೀ. ಮಗ ಅಲ್ಲ ಅವ್ರು ಬೆಂಗಳೂರ್ಲಿಂದ ಬೆಂಗಳೂರ್ಲಿಂದ ಕಲಾ ಮಾಧ್ಯಮದವರು ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಅಂದ್ರೆ ಮಾಧ್ಯಮದವರು ಚೆನ್ನಮ್ಮ ಅವರ ಹುಟ್ಟಿದ ಊರು ನೋಡಕ್ ಬಂದ್ವಿ. ಹೌದು ವಾಡೆ ನೋಡಕ್ ಬಂದ್ವಿ. ತಮಗೆ ಚೆನ್ನಮ್ಮ ಅವ್ರ ಕುಟುಂಬಕ್ಕೆ ನೀವ್ ಹೇಗ್ ಸಂಬಂಧ? ನಮ್ಮ ಅವ್ವಾಗ ಆಯಿಗಳಾಗ್ಬೇಕು ಚೆನ್ನಮ್ಮ ಅಂದ್ರೆ ನಮ್ ಮಮ್ಮಿಗೆ ನಮ್ ಮಮ್ಮಿ ತವರ ಮನಿ ಅದು ಅವ್ರಿಗೆ ಆಯಿ ಆಗ್ಬೇಕು ಮುತ್ತಜ್ಜಿ ಮುತ್ತಜ್ಜಿ ಆಯಿ ಹಿಂಗ. ನಿಮ್ ತಾಯಿಗೆ ಚೆನ್ನವರು ಅಜ್ಜಿ ಆಗ್ಬೇಕು ಅದ ಹೇಳಿದ್ದು ಹಾ ಹೇಳ್ತ ಹಿಂದೆಲ್ಲ ಸಂಬಂಧ ಹೇಳ್ತಾರ. ಹಿಂಗ ಅಣ್ಣ ತಮ್ಮರು ಸಂಬಂಧ ಬಳಗ. ಹಾ ಅಣ್ಣ ತಮ್ಮರು ಬಳಗ ಹಿಂಗ ವಾಡದ ಬಳಗ ಇದು ಎಲ್ಲ. ನಮ್ ತಾಯಿನ ಇವ್ರು ನೋಡಿದವರು ಚಿಕ್ಕವ್ರಿದ್ದಾಗ ನಮ್ ತಾಯಿ ನಮ್ ತಾಯಿ ತಂಗಿ ಇಬ್ರೆ ಇಬ್ರು. ಆಮೇಲೆ ನಮ್ಮ ಅಜ್ಜಿ ಅಜ್ಜಿ ಅಂತೀವಲ್ಲ ನಮ್ ತಾಯಿ ತಾಯಿ ಹೀರಾದೇವಿ ಅವ್ರನ್ನ ನೋಡಿದವರು. ಯಾಕ್ರಿ ಅಕ್ಕೋ ತಾಯಿ ನಮ್ಮ ಅಜ್ಜಿನ ಹೀರಾಬಾಯಿ ನೋಡಿರಲ್ಲ ನೀವು? ಹಾ ಅವ್ರಿಗೆಲ್ಲ ಇಲ್ಲೇ ರಾಣಿ ಸರ್ಕಾರನೇ ಅನ್ನೋರು ನೋಡ್ರಿ. ನಿರ್ಮಲಾನು ನಾನು ಪ್ರಭಾಬಾಯಿ ಕೂಡಿ ಅರಿಲೇವು ಅಂದ್ರೆ ನಮ್ಮ ಅಜ್ಜಿ ಮನೆಯ ಸಣ್ಣದಿದ್ದಾಗ ಬರ್ತಿದ್ವಿ ಇಲ್ಲಿ ಅವ್ರ ನಾವ ಎಲ್ಲ ಕೂಡಿ ಅರಿಲೇವು. ಹೌದ್ರ? ಕಡ್ಡು ಕಡ್ಡು ಮಾತ್ರ. ಎಷ್ಟು ಅಮ್ಮಂಗ್ ವಯಸ್ಸು ಈಗ? 89 ರೀ. ತೊಂಬತ್ತು ಸಮಯ. ನಿಮ್ ತಾಯಿಯವ್ರು ಇದ್ದಿದ್ರೆ ಇದೇ ವಯಸ್ಸ? ಇಲ್ಲ ಇದಕ್ಕಿಂತ ಸ್ವಲ್ಪ. ಅವರು ನಮ್ ತಾಯಿಯವರು ನೀವು ನೋಡಿದಾಗ ಎಷ್ಟು ವಯಸ್ಸಿನವ್ರು ಇದ್ರು? ಅವರು ದೊಡ್ಡವರು ಇದ್ರು ಸಣ್ಣ. ಪ್ರಭಾಬಾಯಿ ನನಗೂ ದೊಡ್ಡವ್ರು. ಹೌದಾ? ನಿರ್ಮಲನು ದೊಡ್ಡವ್ರು. ನಿರ್ಮಲಾಗ ಡಾಲಿಬಾನ್ ಅವ್ರಿ ಸ್ವಾರಸ್ಯ ಐತೆ ಅವ್ರ ಬಾಯಿಲನ್ನ ಕೇಳ್ರಿ ಏನಾಗಂದ್ರೇನು. ಅವ್ರ ಬಹಳ ಸಮಾಧಾನ ಇದ್ರ ಅಂತ ಇವ್ರಮ್ಮ ಚೆನ್ನಾಗ ಉತ್ತ ಸದ್ರ ಕಟ್ಟಿ ಆ ದೇಸಾಯರ ಆ ಸಭಾ ನಡೆಸು ಯಾರಾಗ ಆ ಹುಡುಗಿನ ಕರ್ಕೊಂಡ್ಬಂದು ಹಿಂಗೆ ಕುಂಡ್ರಸೋರು ನಿರ್ಮಲನ ಕುಂಡ್ರ ಹತ್ತು ನೋಡೋದು ಎಲ್ಲಿ ಇತ್ತು ನೋಡೋದು ಅಪ್ಪ ಕುಂಡ್ರು ಅಂತ ಸಣ್ಣ ಹುಡುಗಿ. ಅದಕ್ಕೆ ಎಲ್ಲಾರು ಕೂಡಿ ಗೊಂಬಿ ಗಜ್ಜೆ ಗಪ್ಪ ಕುಂಡ್ರತತಿ ಹುಡುಗಿ. ಅದಕ್ಕೆ ಇದಕ್ಕೆ ಡಾಲಿ ಅಂತ ಹೆಸರು ನನ್ನ ಡಾಲಿ ಬಾ ಅಂತ ಹೆಸರು ಇಂಗ್ಲಿಷ್ ದಾಗ ಏನೋ ಡಾಲಿ ಅಂತಾರಂತಲ್ಲ ಗೊಂಬಿಗೆ ಗೊಂಬಿಗೆ ಆ ಹೆಸರು ಇಟ್ಟಿರೈತಿ. ನಿರ್ಮಲ ಅಂತ ಯಾರು ಅಂತ ಇಟ್ಟಿಲ್ಲ. ಡಾಲಿಬಾನರು ಎಲ್ಲರೂ ಡಾಲಿಬಾನ ಅನ್ನೋರು.
ನೋಡ್ರಿ ಅವ್ರು ಸಸ್ಯವ್ರಿ. ಓ ನೋಡ್ರಿ ಹೇಗೆ ಇವ್ರ ತಾಯಿ, ಇವ್ರ ತಾಯಿ ಹೇಗೆ ಹೆಂಗಿದ್ರು ಅಂತ ಕೇಳ್ತಾರೆ ನಮ್ಮ ತಾಯಿಯವರು. ಹಾ, ಅವ್ರ ತಾಯಿಯವರು ಸ್ವಲ್ಪ ಮತಿ ಭ್ರಮಣೆ ಆಗಿತ್ತಲ್ಲ, ಸ್ವಲ್ಪ ಸ್ವಲ್ಪ ಹುಚ್ಚಿಡ್ದಿತ್ತು ನಾನು ಹಡದ ನಂತರ. ಹಾ, ನನ್ನನ್ನು ಹಡದ ನಂತರ ಅವ್ರ ತಲೆ ಕೆಟ್ಟು ಅವಾಗ ಹೀರಾಬಾಯಿ ಅಮ್ಮಾರು ಅವ್ರ ಮೇಲೆ ನಾಳೆ ಕಳಿಸಿ ಬಾಂಡೇವಾಡಿ. ಹೌದು ಹೌದೌದು, ಕಾಕ್ತಿ ಗೋವಾ ಗೋವಾ ಅಜ್ಜಿ ಗೋವಾ ಇವ್ರ ಮಮ್ಮಿ ಮಮ್ಮಿ. ಓಕೆ ಓಕೆ, ಅವ್ರನ್ನೆಲ್ಲ ನೋಡಿ ಅಂತ. ಮತ್ತೆ ಅಮ್ಮನ್ನ ನಿಮ್ಮ ನೋಡಕ್ಕೂ ಚೆನ್ನಮ್ಮ ಅವ್ರ ಇದ್ದಂಗೆ ಇದ್ರಿ ನೀವು, ನೀವು ನೋಡಕ್ಕೆ ಚೆನ್ನಮ್ಮಾಜಿ ಇದ್ದಂಗಿದ್ರಿ. ನೋಡ್ರಿ ಬೆಳಗಾವಿ ನೀರ್ ಹೆಂಗ ಐತ್ ಕಾಕ್ತಿ ನೀರು ಎಷ್ಟು ನೋಡ್ರಿ ಗಟ್ಟಿಸ್ತಾನ ಎಷ್ಟೊಂದು. ನಾವ್ ಎಷ್ಟು ಒಂಥರ ಖಡ್ಡ ಮಾತು ಅದಕ್ಕೆ ನಮ್ ಕಿವಿ ಕೇಳಿಸ್ತದ, ನಿಮ್ ಕೇಳಿಸ್ತದಲ್ಲ ನಾವ್ ಜೋರ್ ಮಾತಾಡ್ತೇವು, ನೀವು ಸಾವಕಾಶ ಮಾತಾಡ್ರಿ, ನನ್ ಧರ್ತಿನ ಇಲ್ಲ ಬಾಬಾ ಸಾಹೇಬ್ ಬಂದಿ ಏನ ಹೇಳಿದ್ರಿ ಬರಾಗ. ನೋಡ್ರಿ ಹೆಂಗಿರುತ್ತೆ ಬಾಬಾ ಸಾಹೇಬ್ ಯಾರು ಮಗ ಇವ್ರ ಮಗ. ಹಾ ಮಗ ಮಗ ಅಲ್ಲ ಅವ್ರಿಗೆ ಅಂತಾರ ಹಂಗ ಬಾಬಾ ಇಲ್ಲೆಲ್ಲ ವಾ ಹಂಗೆ ಕರೆಯೋದು ಬಾಳು ಬಾಳ ಬಾಳ ಸಾಹೇಬ ಬಾಬಾ ಸಾಹೇಬ ಹಿಂಗ ಕರೀತಾರೆ. ನಾನಾ ಸಾಬ ಹೌದು ಹೌದು ಹಿಂಗೆಲ್ಲ ಕರೀತಾರೆ. ಹಿರಿ ಮಗ ಅಲ್ಲ ದೊಡ್ಡ ಮಗ ಕೊಡ್ರಿ. ಹಾ ಇರ್ಲಿ ಬೇಡ್ರಿ ಬೇಡ 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 ಬೇಡ್ರಿ ಸರ್. ಹಾ ಇರ್ಲಿ ಎಂತ ಸಂಸ್ಕಾರ ನೋಡಿ. ಹಾ ಬನ್ನಿ ಕೊಡ್ರಿ ಬರೀ ಕುಂದರಿ ಕೊಡ್ರಿ ಸರ್ ನೀವು ಕುಂದರಿ ನೀವ್ ಅದೀರ ಅಂತ ನಾವು ಬಂದು ಆತ್ಮೀಯತೆಯಿಂದ ಪ್ರೀತಿಯಿಂದ ಮಾತಾಡಿಸ್ತೀವಿ. ನೋಡ್ರಿ ಮತ್ತೇನು ಅಷ್ಟೇ ಆರಾಮದ್ರಿ. ಹಾ ಆರಾಮದೀರಿ ಆರಾಮದೀರಿ. ಏನು ಸೂಟಿ ಸಾಲಿ ಅಲ್ಲ ಸೂಟಿನ ಅಲ್ಲ ಸಾಲಿ ಇಬ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಇವರು ಮೇಡಮ್ ಇವರು. ನಿಮ್ಮ ಊರು ಬಹಳ ಐತಿಹಾಸಿಕವಾದ ಊರು ಏನ್ ಅನ್ಸುತ್ತೆ ತಮ್ಗೆ? ಏನು ಸರ್ ಮತ್ತೆ ಎಲ್ಲರಿಗೂ ಐತಿಹಾಸಿಕ ಐತೆ ಕರೆ, ಇಲ್ಲಿ ಎದ್ದೂರು ಅವ್ರಿಗೆ ಅದರ ವ್ಯಾಲ್ಯೂ ಇಲ್ಲ ಆಗಿರ್ತದೆ. ಹೌದಾ? ಎಲ್ಲ ಮರಾಠ ಮುಂದೆ ಅದೇ ಕೊರಗು ಎಲ್ಲರಿಗೂ ಅವ್ರದ್ದು ಕನ್ನಡ ಬಂದು ಕಮ್ಮಿ ಆಗತ್ತೆ ಅದೇ ಕೊರಗು ಪ್ರಾಬಲ್ಯ. ಈಗ ಚೆನ್ನಮ್ಮ ಅವ್ರು ಇದ್ರಲ್ಲ ಚೆನ್ನಮ್ಮ ಚೆನ್ನಮ್ಮಜಿ ಇದ್ದಾಗ ಆಗ ಇದು ಯಾವ ಪ್ರಾಂತ್ಯ? ಮುಂಬೈ ಪ್ರಾಂತ್ಯನ? ಮುಂಬೈ ಕರ್ನಾಟಕ. ಮುಂಬೈ ಕರ್ನಾಟಕ. ಹಿಂಗಾಗಿ ಮರಾಠಿ ಪ್ರಾಬಲ್ಯ ಬಹಳ. ಮುಂಬೈ ಸ್ಟೇಟ್ ಮಹಾರಾಷ್ಟ್ರ ಅದು ಬ್ರಿಟಿಷ್ ಕಾಲದಲ್ಲಿ ಅಲ್ಲ ಅದಕ್ಕಿಂತ ಹಿಂದೆ ಹೋದ್ರೆ ಕವಿರಾಜ ಮಾರ್ಗ ಕಾಲದಲ್ಲಿ ಎಲ್ಲಿ ಸರ್ ನಾವು ಇದು ನರ್ಮದಾ ನದಿ ಮಧ್ಯಪ್ರದೇಶ ಅಲ್ಲಿವರೆಗೆ ಇರ್ತಾರೆ ಸರ್ ಕಾವೇರಿಯಿಂದ ಗೋದಾವರಿ ಹರ್ಷವರ್ಧನ್ ಸೋಲ್ಸದಲ್ಲಿ ಇಮಿಡಿ ಪುಲಿಕೇಶನ್ ನರ್ಮದಾ ನದಿ ತೀರದಲ್ತಾನೆ ಅದು ಒಂದು ಸೋತ ಮೇಲೆ ಇನ್ನು ನದಿ ದಾಟಿ ಇನ್ನೂ ಅವ್ರು ಕಂಟಿನ್ಯೂ ಮಾಡ್ಬೋದಿತ್ತು. ಅಲ್ಲಿ ಹೋಗಿ ಸುಮ್ಮನೆ ಕೇಳಿ ಬರೋದು ಇವರು ಮಾಹಿತಿ ಸಂಗ್ರಹ ಮಾಡ್ತಾರೆ ಇವರು. ಇವರು ನಿಮಗೆ ಹೇಳಿಲ್ಲಲ್ಲ ಇವರು ಪರಮೇಶ್ವರ ಪರಮೇಶ್ವರ ಅಂತ ಹೇಳಿ ಕಲಾಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ನಿಮ್ಮ ಮೊಬೈಲ್ ನೊಳಗೆ ಸ್ಮಾರ್ಟ್ ಮೊಬೈಲ್ ನೊಳಗೆ ಯೂಟ್ಯೂಬ್ ಚಾನಲ್ ಅಂತ ಇತಿಹಾಸ ಸಂಬಂಧಪಟ್ಟ ವಿಡಿಯೋಸ್ ಹಾಕ್ತಿವಿ. ಅದು ಚೆನ್ನಮ್ಮಾಜಿಯವರ ಕುಟುಂಬದವ್ರ ಬಗ್ಗೆ ಅವರ ಹುಟ್ಟೂರು ಅವರ ಶೌರ್ಯ ಹೋರಾಟದ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ಓಡಾಡ್ತಾ ಇದ್ವಿ 2-3 ದಿವಸದಿಂದ. ಕಿತ್ತೂರಿಗೆ ಹೋಗಿ ಬಂದ್ವಿ ಬೆಳಿಗ್ಗೆ ಅಲ್ಲಿ ಎಲ್ಲ ನೋಡಿಕೊಂಡು ಎಲ್ಲ ಅಲ್ಲಿ ಸ್ವಾಮೀಜಿ ಕಲ್ಮಠ ಸ್ವಾಮೀಜಿ ಒಳಗೆ ಭೇಟಿಯಾಗಿ ಬಂದ್ವಿ. ಹಂಗಾಗಿ ಈಗ ಇಲ್ಲಿ ಕಾಕ್ತಿ ತೋರ್ ಮನೆ ಅಲ್ಲ ರಾಣಿ ಚೆನ್ನಮ್ಮನ ತೋರ್ ಮನೆ ಅದಕ್ಕೆ ಇಲ್ಲಿ ಬಂದು ನೋಡಿ ನೋಡ್ರಪ್ಪ ಹಿಂಗೈತಿ ಸರ್ಕಾರ ಗಮನ ಹರಿಸ್ವಲ್ತು ಅಲ್ಲೇ ಅಲ್ಲೇ ಅದ್ದೂರಿ ಪೂಜೆ ಮಾಡ್ತಾರಲ್ಲೇ ಅಲ್ಲೇ ಉತ್ಸವ ಆಗ್ತೈತೆ ಇಲ್ಲಿ ಒಬ್ರು ಬರೋದಿಲ್ಲ ಇಲ್ಲಿ ಒಬ್ರು ಏನೂ ಮಾಡೋದೂ ಇಲ್ಲ ಅವಾಗ ಕಂಟಿ ಸಹಿತ ಸ್ವಚ್ಛ ಮಾಡಿರೋದಿಲ್ಲ ಇಲ್ಲಿ ಯಾಕ್ರಿ ಏನೂ ಇಲ್ಲ ಅಲ್ಲೂ ಮಾತ್ರ ಪೂಜೆ ಮಾಡಿ ಹರ ಹಾಕಿ ರೊಕ್ಕ ಸ್ಯಾಂಕ್ಷನ್ ಮಾಡಿ ಖರ್ಚು ಮಾಡಿ ಹೋಗ್ಬಿಡ್ತಾರೆ. ಈ ಕಿತ್ತೂರು ಉತ್ಸವ ಎಲ್ಲ ಮಾಡ್ತಾರಲ್ಲೇ ಇಲ್ಲಿ ನಾವು ಎಲ್ಲ ಕೂಡಿ ಮೊದ್ಲು ಮಾಡ್ತಿದ್ರಿ ಇವರೆಲ್ಲ 40 ವರ್ಷದಿಂದ ನಾವು ಮಾಡ್ಕೊಂತ ಬಂದ ಅಭಿಮಾನಿಗಳು ಇಲ್ಲ ಮಾಡ್ಕೊಂಡ್ರಿ ಸರ್ಕಾರ ಕಿತ್ತೂರು ಉತ್ಸವ ಅಂತ ಮಾಡ್ತಲ್ಲ ಅದೇ ಅವಾಗ ಇಲ್ಲಿ ದೊಡ್ಡದಾಗ ಏನಾದ್ರು ಮಾಡಿ 40 ವರ್ಷದಿಂದ ನಾವು ಮಾಡ್ಕೊಂತ ಬಂದ್ರಿ ಇಷ್ಟು ದಿವಸ ಈಗ 2-3-4 ವರ್ಷ ಐತ್ರಿ ಈಗ ಅವ್ರ ನಮ್ಮ ಹೆಂಡವರ್ ತಾವು ಮಾಡ್ಕೊಂಡಾರ ತಾವು ಸ್ವಲ್ಪ ಇದು ಮಾಡಕತ್ತಾರ. ಮೊದಲು ಅಭಿಮಾನಿಗಳಲ್ಲ ಕಾಕ್ತಿ ಕಿತ್ತೂರು ಅಣ್ಣಿ ಚೆನ್ನ ಅಭಿಮಾನಿಗಳು. ಹಾ ದೇಶಗತಿಗೆ ದೇಶಗತಿಗೆ ಆದ್ಮೇಲೆ ಈಗ ಅವ್ರು ಕಿತ್ತೂರು ಉತ್ಸವ ಈಗ ಚಾಲು ಮಾಡ್ಯಾರ ನಾವು ಮತ್ತೆ 40 ವರ್ಷ ಈ ಕಿತ್ತೂರು ಉತ್ಸವ ನಡೆದಾಗಿಲ್ಲ
ಸ್ವಲ್ಪ ಇದು ಮಾಡ್ತಾರೆ ನಾ ಹಂಗೇನು ಭಾಳ ಇದು ಮಾಡಿ ಅದ್ರ ನಾವು ಎಲ್ಲ ಇದು ಮಾಡಿದ್ವಿ ಅಂತೇಳಿ ಇದಷ್ಟಕ್ಕೆ ಬಂದು ಐತೈತ್ರಿ. ಇದಕ್ಕೆ ಅದು ಏನು ಕಿತ್ತೂರು ಉತ್ಸವ ಮಾಡೋ ಸಮಿತಿಗೆ ಈ ಜಾಗ ಕಣ್ಣಿಗೆ ಬಿದ್ದಿರು ಇನ್ನು ನೋಡ್ರಿ ಹಂಗೈತಿ ಕನಿಷ್ಠ ಅವಾಗಾದ್ರೂ ಇದನ್ನ ಮಾಡ್ತಾರೆ. ಕಿತ್ತೂರು ಉತ್ಸವ ಮಾಡ್ತಾರೆ ಜಾಗ ಆಕೆ ಹುಟ್ಟಿದ ಊರು ಕಾಕತಿ ಅಂತ ಗೊತ್ತು ಜಾಗ ಯಾವ್ದು ನೋಡಿ ಜಾಗ ಅದು ಸರ್ಕಾರದ ನೋಡ್ರಿ ಸ್ವಚ್ಛ ಮಾಡಿಸಿ ಮಲ್ಕೆ ಐತಲ್ಲ ಅವರು ನಮ್ಮ ಅಣ್ಣಾರು ಬಂದಿದ್ರು ನನಗೆ ಇವಾಗ ಈಗೇನು ಬಂದಿಲ್ಲ ಬಂದೇ ಇಲ್ಲ ಅವರು ಅವರು ಮಾರಾಕ್ ತೆಗೆದ್ರೆ ನಾವು ಎಲ್ಲ ಹೋರಾಟ ಮಾಡಿ ಅದ್ರ ಬಂದ ಅದನ್ನು ಮಾರಿದಾರೆ ಈಗ ತೊಡೆ ಹತ್ರದಿಂದ ಮಾರಿದಾರೆ ಆಲ್ರೆಡಿ ಮಾರ್ಬಿಟ್ಟಿದಾರ ಸರ್ ನಾ ಹೇಳಿಲ್ಲ ಅದೆಲ್ಲ ಅಲ್ಲ ಅದು ಅಂತೇಳಿ ಸರ್ ಹೌದು ಸರ್ ಹ್ಞೂ ನಮ್ಮ ಉಪ್ಪತ್ತಿಲ್ದ ನಾ ಮಾರಿಬಿಟ್ಟಾರ ಆಮೇಲೆ ಇವರೆಲ್ಲ ಇಲ್ಲಿ ಎಲ್ಲ ಪ್ಲಾಟ್ ಹಾಕಿ ಮಾರಕ್ಕೆ ನಿಂತಿದ್ರು ಅವರು ಊರಿಗೆ ಓಡಿಸಿದ್ರು ನಮ್ಮ ಉಪ್ಪತ್ತಿಲ್ದ ಮಾರಿಬಿಟ್ಟಾರ ಸ್ವಲ್ಪ ಈಗ ಆಲ್ರೆಡಿ ಸೇಲ್ ಆಗೋಗಿದ್ಯಾ ಜಾಗ ಸ್ವಲ್ಪ ಅದ್ರಿಂದ ಹ್ಞೂ ಅದಕ್ಕೆ ನಾನು ಯಾಕೆ ಭೂ ಸಾಧನ ವಿಶೇಷಾಧಿಕಾರ ಐತೆ ಅದಕ್ಕೆ ಒಂದು ಹಕ್ಕೈತೆ ಅರಮನೆ ಕಟ್ತಾರ ಹೊಳ್ಳಿನ 200 ಕೋಟಿ ಎಷ್ಟು ಕೋಟಿ ಅಂದ್ರಲ್ಲ 200 ಕೋಟಿ ರೂಪಾಯಿ ಕಟ್ಟಿ ಕೃಷಿ ಮಾಡಿ ಹೊಸ ಮಾದರಿ ಅರಮನೆ ಅಲ್ಲೇ ಒಂದು ಮಾದರಿಯಾಗಿ ಅರಮನೆ ಮಾಡೋರು ಅದಾರಲ್ಲೇ ಇವತ್ ಸ್ವಾಮೀಜಿಗಳು ಹೇಳಿದ್ರು ಕಲ್ಮಠ ಸ್ವಾಮೀಜಿಗಳು ಇಲ್ಲೇ ಇಲ್ಲ ನಮ್ದು ಎಷ್ಟೇ ನಾವು ಅಳಲ್ ತೋಡ್ಕೊಂಡ್ರು ಯಾರ ಮುಂದು ಎಲ್ಲಿ ಮುಂದ್ರು ಅದು ಫಲಕಾರಿ ಆಗವಲ್ಲ ಗೌರ್ಮೆಂಟ್ ಹ್ಯಾಂಡ್ಓವರ್ ಮಾಡಕ್ ನೀವು ಹೇಳ್ದಂಗೆ ಸರ್ಕಾರ ಉಳಿಸ್ಕೊಳ್ಳೋದೆ ಅವ್ರಿಗೆ ದೊಡ್ಡ ಕಸರತ್ತ ಆಗ್ಬಿಟ್ಟಿದೆ ಇಲ್ಲೇ ವಿಚಾರ ಮಾಡ್ರಿ ನಮ್ಮ ಪಕ್ಕದಲ್ಲಿರೋ ಜಾಗ ದೇಶ ಹೌದು ನೋಡ್ರಿ ಹೇಳ್ತೀನಿ ಹೌದು ಹೇಳಿದಲ್ಲ ನಾನು ಮರಾಠ ಅವರು ಅಂತೇಳಿ ಇರ್ಲಿ ನಮ್ಮ ಮರಾಠ ಮನೆ ಮನೆ ಅಲ್ಲಿ ಶಿವಾಜಿ ಹಾಕ್ಯಾರಲ್ಲ ಇಂಥದೇ ಇಲ್ಲಿ ಮರಾಠ ಕೊಟ್ಟರಿ ಅಭಿಮಾನ ಅದನ್ನ ನೋಡಿ ಎಲ್ಲಾರು ನಾಳೆ ಏನಾರು ಬಂದ್ರೆ ಅವ್ರು ಬಂದು ನಿಂತು ಬಿಡ್ತಾರೆ ಇಲ್ಲಿ ಜಗಳಕ್ಕೆ ಮರಾಠ ಮಂದಿ ಇವರು ಕನ್ನಡಿಗರು ಇರೋದು ಬಹಳ ಜನ ಕಡಿಮೆ ಇಲ್ಲಿ ಕನ್ನಡ ಮಾತಾಡೋದು ಸಂತೋಷ ಸಿಂಧೋಳಿ ಅವ್ರ ಮಗ ಸಂತೋಷ ಬ್ಯಾರೇದಾಗ ಮುಸುಲ್ಗೆ ಅವ್ರು ತಂದು ಕೊಡಾಕತ್ತಿದ್ರು ನೋಡ ಏನ್ ಮಾಡ್ತೀರಿ ಹೋಗಿ ಬೇಟಾದ್ರಿ ಹಿಂಗ್ರಿ ಹಿಂಗ್ ಯಾಕೆ ಮಾಡ್ತೀರಿ ಬಜಕ್ ನಾವು ಅದೇವು ಹೌದು ಕೇಳಿ ನಾವು ತಗೊಳೋದಿಲ್ಲ ಅಂದ್ರೆ ಬ್ಯಾರೇದವ್ರಿಗೆ ಕೊಡ್ರಿ ಅವಾಗ ರೀ ಅದ ರೇಟ್ ಅದ 11 ಲಕ್ಷ ರೀ 25 ಲಕ್ಷ ಅವ ತಗೊಂಡ ನಾವು ತಗೊಂಡು ಸಂತೋಷ ಅಂತ ಮಾಡಿದ್ರಿ ಅಪ್ಪನ ಬೇರೆ ರೊಕ್ಕ ದಾಶನ ಹೇಳಿದ್ನಲ್ಲ ಕಮರ್ಷಿಯಲ್ ನಮ್ಮ ಬ್ರದರ್ ಅದು ನಮ್ಮ ಸಹೋದರ ಆದ್ರೂ ಕಮರ್ಷಿಯಲ್ ನಿಮ್ಗೆ ಹೇಳಿದಲ್ಲ ಅವ್ರು ಹೇಳಿದ್ರಲ್ಲ ಅವ್ರು ಪ್ರತ್ಯಕ್ಷ ಬಾಯಲ್ಲಿ ಕೇಳಿದ್ರಲ್ಲ ರೇಟ್ ಏನೈತೆ ಅದು ಈ ಮರಾಠ ಮಂದಿ ಅವ್ರು ಹೇಳ್ದಂಗೆ 25 ಲಕ್ಷ ಆ ವಾಡೆ ಐತಲ್ಲ ಅದ್ ಬೇಕಾದ್ರೆ ಒಂದು 50 ಲಕ್ಷ ಆದ್ರೂ ಕೋಟಿ ಕೊಟ್ಟು ಆದ್ರೂ ತಗೋತಾರೆ ಅವ್ರಿಗೆ ಕುರುಹೇನೆ ಬೇಡ ಅವ್ರಿಗೆ ಹೋಗ್ಲಿ ಅಂತಾರ ಅವರು ಇದಕ್ಕೆ ಸ್ಥಳೀಯ ಒಂದ್ ಸ್ವಲ್ಪ ಅಭಿಮಾನಿಗಳು ಬಹಳ ನಮ್ಮ ಅಣ್ಣನ ವಿರೋಧ ಮಾಡಿ ಅವನ್ನ ಅಲ್ಲಿ ಇಟ್ಟಿಗೆ ಓಡಿಸಿ ಅದನ್ನ ಅಷ್ಟು ಓದೇ ತಿಂಗಳ ಅಲ್ಲಿ ಮಹಾದ್ವಾರ ಐತ್ರಿ ಒಂದ್ ದೊಡ್ಡ ಬಾಗಲ ಒಂದ್ ಜಿಡ್ಡಿ ಬಾಗಲ ಅವರ ಕೆಡವಿಸಿದ್ರು ಅದನ್ನ ಹೇಳ್ದಿಲ್ಲ ನಾನು ಹಾ ದೊಡ್ಡ ಬಾಗಲ ಜಿಡ್ಡಿ ಬಾಗಲ ನಾನೇ ಪೂಜೆ ಮಾಡ್ತಿದ್ದೆ ಅದನ್ನ ದೊಡ್ಡ ಬಾಗಲ ವರ್ಷಕ್ಕೊಮ್ಮೆ ಸುಮ್ಮನೆ ಪೂಜೆ ಮಾಡಿ ಮೊದಲು ತೆಗ್ಯಾಕ್ ಬರ್ತಿತ್ತು ಮುಂದೆ ತೆಗ್ಯಾಕೂ ಬರಲಿಲ್ಲ ಅದು ಜಿಡ್ಡಿ ಬಾಗಲ್ದಾಗ ಅಷ್ಟೇ ಅಡ್ಡಾಡ್ತಿದ್ವಿ ನಾವು ಪೂಜೆ ಮಾಡೋ ವರ್ಷಕ್ಕೊಮ್ಮೆ ಅಷ್ಟು ಅಷ್ಟು ಮಹಾದ್ವಾರ ಇತ್ತು ಅದು ಎತ್ತರ ದೊಡ್ಡ ಬಾಗಲ ಮತ್ತು ವಾಡೆ ಅದು ಹೇಳಿ ಕೇಳಿ ಚೆನ್ನಮ್ಮನ ವಾಡೆ ಮತ್ತು ದೊಡ್ಡ ಬಾಗಲು ಇರಬೇಕಲ್ಲ ಮಹಾದ್ವಾರ ಇತ್ತು ನಮ್ಮ ಇಟ್ಟಿಗೆದು ಕಟ್ಟಿ ಕಟ್ಟಿ ವಾಡೆದು ಬಾಗಲೈತಲ್ಲ ನೀವು ಕಿಟಿ ಇಟ್ಟಿಗೆ ಬಂದಿರಲ್ಲ ಶೂಟಿಂಗ್ ಇದ್ದಾಗ ಬಂದಿರಿ ಅಲ್ಲಿ ಒಂದು ದೊಡ್ಡ ಬಾಗಲ ನಮ್ಮದು ಮನೆ ವಾಡೆದು ದೊಡ್ಡ ಬಾಗಲ ಹಾಂ ಅಷ್ಟು ದೊಡ್ಡ ಬಾಗಲ ಅದಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚೇ ಎತ್ತರ ದೊಡ್ಡದಿತ್ತು ಅದು ನನ್ನ ಜೊತೆ ಹುಟ್ಟಿ ಬೆಳೆದವನವನು ಹುಟ್ಟಿ ನನ್ನ ಕೂಡ ಹುಟ್ಟಿ ಬೆಳೆದವನು ಹುಟ್ಟಿ ನಾವಿಬ್ರು ಇಲ್ಲೇ ಬೆಳೆದವ್ರು ನಾವು ಮತ್ತೀಗ ಅವರು ಮಾರಕ್ ಕೊಡಕ್ ಹತ್ತಾರಲ್ಲ ರಾಜಣ್ಣಾರು ಅಣ್ಣಾರು ಮತ್ ನೀವೆಲ್ಲ ಇವರೆಲ್ಲ ಕೂಡ್ಕೊಂಡು ಊರಾಗ ಒಂದ್ ಸ್ವಲ್ಪ ಮಂದಿ ವಿರೋಧ ಮಾಡಿಂದ ಅಲ್ಲಿ ಸುಮ್ಮನೆ ಬಂದು ಅಲ್ಲಿ ಸೇರ್ಕೊಂಡಾರ ಅವ್ರು ಡಾಕ್ಟರ್ ನಡುವೆ ಒಂದಿಷ್ಟು ಓಡಾಡಿದ್ರಿ ಅವ್ರು ಎಷ್ಟು ಕೇಳ್ತಾರೆ ರೊಕ್ಕ ನಾವು ಕೊಡ್ತೀವಿ ಅಂಥೇಳಿ ಅಲ್ರಿ ಡಾಕ್ಟರ್ ಅವ್ರನ್ನೇನು ಕೇಳ್ತೀರಿ ಕೋಟಿಗಟ್ಟಲೆ ಅವ್ರ ಆಸೆ ಆಸೆಗೆ ಮಿತಿ ಇಲ್ಲ ಅವ್ರಿಗೆ ಸುಮ್ಮನೆ ಸರ್ಕಾರಕ್ಕೆ ಪ್ರಯತ್ನ ಮಾಡೋದು ನೀವು ಮನಸ್ಸು ಮಾಡಿರಿ ನಾನೂ ಇರ್ತೀನಿ ಸರ್ಕಾರದ ಕಾನೂನು ಪ್ರಕಾರ ರೊಕ್ಕ ಅವ್ರಿಗೆ ಕೊಡಲಿ ಬೇಕಂದರೆ ನಾನು ಪಾಲು ನನ್ನ ಪಾಲು ಅವ್ರಿಗೆ ಕೊಡಲಿ ಅವ್ರ ದಾಹ ತೀರಲಿ
ನನಗೆ ಬೇಡ ಪರಿಹಾರ ಅವ್ರಿಗೆ ಕೊಡ್ತೀನಿ ತೊಗೊಂಡು ಅದನ್ನು ಮೊದಲು ಸರ್ಕಾರಕ್ಕೆ ಬಿಟ್ಕೊಡ್ಬೇಕು. ವಿಶೇಷಾಧಿಕಾರ ಉಪಯೋಗಿಸಿ ಯಾವನಾದರೂ ಅಂಥ ಮನುಷ್ಯ ನಾವು ಬಂದರೆ ವಿಲ್ ಪವರ್ ಇಲ್ಲ ಸರ್ಕಾರಕ್ಕೆ ಇದನ್ನು ಕೈವಶ ಮಾಡ್ಕೊಳಕ್ಕೆ. ಹಾಂ, ಇನ್ನೇನೋ ಅಲ್ಲಿ ಅಲ್ಲಿ ಮಾಡ್ತೀವಿ ಮತ್ತೆ ಕಿತ್ತೂರಲ್ಲಿ ಎಲ್ಲರನ್ನೂ ಹೊರಗೆ ಹಾಕ್ತೀವಿ ಅಲ್ಲಿ ಹೇಳಿದ್ರಲ್ಲ ಅವರು ಎಲ್ಲರನ್ನೂ ಹೊರದು ಹಾಕಿ ಏನೋ ಉತ್ತಿ ಬಿತ್ತಿ ಯಾರ್ಯಾರು ಮಾಡಿ ಎಲ್ಲರೂ ದಬ್ಬಿ ಅಲ್ಲೇ ಆ ಕಾನೂನು ಇಲ್ಲಿ ಯಾಕೆ ನಡೀವಲ್ತು ಮಾಡ್ಬೋದು. ಯಾಕೆ ಚೆನ್ನಮ್ಮಂದು ಇಷ್ಟ ಸಡ್ಡೆ ಅಮ್ಮ ಕಾಫಿ ಕುಡಿರಿ ಯಾಕೆ ಇದೇ ಊಟ ಮಾಡಿ ಬಂದಿವ ಅದಕ್ಕೆ ಊಟ ಇದೆ ಇಲ್ಲ ಊಟ ಆಗಿದೆ ಊಟ ಊಟ ಬಹಳ ಕಿತ್ತೂರ್ಲಿಂದ ಬಂದು ಹೊತ್ತಾಗಿ ಊಟ ಮಾಡಿದ್ವಿ ಅಜ್ಜಿ. ಹಾ ನಮಸ್ಕಾರ ಶಾಣಕ್ಕಾಗವ ಏನವ ಹೆಸರು ಹೆಸರೇನ ಅಜ್ಜ. ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.